ಎಚ್ಡಿಕೆ ಬಾಂಬ್ಗೆ ಸಚಿವ ಭೈರತಿ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ. ವಿಪಕ್ಷಗಳ ಚಿಲ್ಲರೆ ಮಾತಿಗೆ ಉತ್ತರ ನೀಡುವ ಅವಶ್ಯಕತೆ ಇಲ್ಲ. ಎಚ್ಡಿಕೆ ಮಾತನ್ನ ಹೈಕಮಾಂಡ್ ನಿರ್ಲಕ್ಷ್ಯ ಮಾಡಲು ಹೇಳಿದೆ. ಎಚ್ಡಿ ಕುಮಾರಸ್ವಾಮಿ, ಹೊಟ್ಟೆ ಉರಿಯ ಮಾತಿಗೆ ನಾನು ಉತ್ತರ ಕೊಡಲ್ಲ. ಹೊಸ ಸರ್ಕಾರಕ್ಕೆ ವರ್ಗಾವಣೆ ಮಾಡುವ ಅಧಿಕಾರ ಇಲ್ವಾ? ಹಳೆ ಅಧಿಕಾರಿಗಳನ್ನ ಇಟ್ಕೊಂಡು ಆಡಳಿತ ನಡೆಸಬೇಕಾ ಅಂತ ಪ್ರಶ್ನೆ ಮಾಡ್ತಾರೆ ಭೈರತಿ ಸುರೇಶ್. ನೆಮ್ಮದಿಯಾಗಿ ಬದುಕಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಜನಗಳಿಗೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಜನಗಳು ಪ್ರೀತಿಯಿಂದ ನಮಗೆ ಓಟಾಕಿ ಕಳಿಸಿದ್ದಾರೆ. ಕುಮಾರಸ್ವಾಮಿ ಅವರೆಲ್ಲ ನಮಗೆ 136 ಮಂದಿನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ನಮ್ಮ ಜನ ಇದ್ದಾರೆ, 136 ಜನ ನಮ್ಮ ಶಾಸಕರಿದ್ದಾರೆ, ನಮ್ಗೆ ಹೈಕಮಾಂಡ್ ಇದೆ, ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ACC ಪ್ರೆಸಿಡೆಂಟ್ ಇದ್ದಾರೆ, ರಾಹುಲ್ ಗಾಂಧಿ ಸಾಹೇಬ್ ಇದ್ದಾರೆ. ಅವರು ನಮ್ಗೆ ಹೇಳೋದು ಯಾವಾಗ ಸರ್ಕಾರ ಯಾವಾಗ ಎಷ್ಟು ಚೆನ್ನಾಗಿ ಮಾಡ್ತದೆ ಕೆಲಸ ಅಂತ ಅವ್ರ ಸರ್ಟಿಫಿಕೇಟ್ ಬೇಕಾಗಿರೋದು, ನಮ್ಮ ಜನಗಳ ಸರ್ಟಿಫಿಕೇಟ್ ಬೇಕಾಗಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.